ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲ ಮಹಾಂತ್ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದೊಳಗಡೆ ನಾವು ಈ SSLC ಆನ್ಯುವಲ್ ಎಕ್ಸಾಮ್ಗೆ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ತಯಾರಿಯನ್ನು ಮಾಡುವಂಥ ನಿಟ್ಟಿನೊಳಗೆ ಔಟ್ ಆಫ್ ಔಟ್ ಮಾಡಬೇಕಾದ್ರೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಪರೀಕ್ಷೆಯನ್ನು ಎದುರಿಸಬೇಕು, ಮತ್ತು ಆ ಪರೀಕ್ಷೆ ಒಳಗೆ ಬರುವಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನುವಂಥ ಒಂದು ವಿಡಿಯೋ ಸೀರೀಸನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅನ್ನುವಂಥ ಒಂದು ಪ್ರಶ್ನೆಗೆ ಯಾವ ರೀತಿಯಾಗಿ ನಾವು ಉತ್ತರಿಸಬೇಕು ಅನ್ನುವಂಥದ್ದನ್ನು ನೋಡೋಣ. ಈ ಒಂದು ಪ್ರಶ್ನೆ ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ. ಹೀಗಾಗಿ ನೀವು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದಿರಿ ಅಂತಂದ್ರೆ ನಿಮಗೆ 100% ಶ್ಯೂರ್ ಆಗಿ ಹೇಳ್ತೇನೆ, ನಿಮಗೆ 3 ಅಂಕಗಳು ಸಿಗ್ತವೆ. ಹೀಗಾಗಿ ನಾನು ಈಗ ಪ್ರತಿಯೊಂದು ವಿಡಿಯೋದಲ್ಲಿಯೂ ಸಹಿತ ಒಂದೊಂದು ಕ್ವಶನ್ಗಳ ಆಧಾರದ ಮೇಲೆ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದನ್ನು ನೋಡೋಣ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ನೋಡ್ತಾ ಇರೋ ತಾವೆಲ್ಲರೂ ಕೂಡ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸರಿ ಈಗ ಆ 3 ಅಂಕದ ಪ್ರಶ್ನೆ, ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ. ಕೆಳಗಿನವುಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಿ ಪ್ರಶ್ನೆಯನ್ನು, ಪ್ರಶ್ನೆ ನಂಬರ್ ಯಾವ ರೀತಿ ಬಂದಿರ್ತದೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎರಡಕ್ಕೂ ಸಹಿತ ಆ ಯೂಸ್ ಆಗುವಂಥ ರೀತಿಯೊಳಗೆ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋದೊಳಗಡೆ ಪ್ರಥಮ ಭಾಷೆ ಕನ್ನಡದ ಉದಾಹರಣೆ ಸಂದರ್ಭವನ್ನು ತೆಗೆದುಕೊಂಡು ಅದನ್ನು ಸಹಿತ ಮಾದರಿ ಉತ್ತರವನ್ನು ಕೊಟ್ಟಿದ್ದೀನಿ. ಹಾಗೆ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ಸಂದರ್ಭಗಳನ್ನು ಸಹಿತ ಬಳಸಿಕೊಂಡು ಮಾದರಿ ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ. ಹೀಗಾಗಿ ದಯವಿಟ್ಟು ತಾವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ, ಸರಿ ಯಾವ್ಯಾವ ಹಂತಗಳನ್ನು ಒಳಗೊಂಡಿರಬೇಕು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತೇಳಿ ಒಂದು ಯಾವುದೋ ಒಂದು ವಾಕ್ಯವನ್ನು ಕೊಟ್ಟಾಗ ಯಾವ ಹಂತಗಳಿರಬೇಕು ಅಂದರೆ ಇದರೊಳಗಡೆ 3 ಹಂತಗಳಿರಬೇಕಾಗ್ತದೆ. 3 ಹಂತಗಳಲ್ಲಿ ನಾವು ಉತ್ತರಿಸಬೇಕಾಗ್ತದೆ. ಒಂದೊಂದು ಹಂತಕ್ಕೆ ಒಂದೊಂದು ಅಂಕಗಳು ಸಿಗ್ತಾ ಹೋಗ್ತವೆ, ಒಂದೊಂದು ಹಂತಕ್ಕೆ ಒಂದೊಂದು ಮಾರ್ಕ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಸರಿ, ಹೀಗಾಗಿ ನಾವು 3 ಹಂತಗಳಲ್ಲಿ ಸ್ಪಷ್ಟವಾಗಿ ನಾವು ಉತ್ತರವನ್ನು ಬರೀಬೇಕಾಗ್ತದೆ. ಮೊದಲನೇ ಹಂತ ಅಂತಂದರೆ ಅದು ಆಕರ ಅಂತ. ಮೊದಲಿಗೆ ಒಂದು ವಾಕ್ಯವನ್ನು ಕೊಟ್ಟ ತಕ್ಷಣ ಇಲ್ಲಿ ಏನು ಮಾಡೋಕೋಕೆ, ಮೊದಲು ಆ ವಾಕ್ಯವನ್ನು ಬರ್ಕೊಳ್ಬೇಕು ನಾವು. ಆ ವಾಕ್ಯವನ್ನು ಬರ್ಕೊಂಡು ಅಲ್ಲಿ ಮೊದಲಿಗೆ ಬರೀಬೇಕಾಗಿರುವಂಥದ್ದು ಆಕಾರ. ಆಕಾರ ಅಂತಂದರೆ ಆ ವಾಕ್ಯವನ್ನು ನಾವು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಅಲ್ಲಿ ಬರೀಬೇಕಾಗ್ತದೆ. ಹಾಗಾದರೆ ಆಕಾರದೊಳಗೆ ಏನೇ ಇರಬೇಕು ಅಂತಂದರೆ ಕವಿ ಅಥವಾ ಲೇಖಕರ ಹೆಸರು ಇರಬೇಕು. ಪದ್ಯವನ್ನು ಬರೆದವರಿದ್ರೆ ಕವಿಗಳ ಹೆಸರು ಇರ್ತದೆ, ಗದ್ಯವನ್ನು ಬರೆದವರಿದ್ರೆ ಲೇಖಕರ ಹೆಸರು ಇರ್ತದೆ, ಹೌದಾ? ಆ ಲೇಖಕರ ಹೆಸರನ್ನು ಒಳಗೊಂಡಿರಬೇಕು. ಹಾಗೆ ಆಕಾರ ಕೃತಿಯನ್ನು ಒಳಗೊಂಡಿರಬೇಕು. ನಿಮ್ಮ ಅಲ್ಲಿ ಕವಿ ಅಥವಾ ಲೇಖಕರ ಪರಿಚಯವನ್ನು ಕೊಟ್ಟಾಗ ಈ ಪಾಠವನ್ನು ಈ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೊಟ್ಟಿರ್ತಾರೆ ನೋಡಿರಿ. ಆ ಕೃತಿಯ ಹೆಸರನ್ನು, ಆಕಾರ ಕೃತಿಯ ಹೆಸರನ್ನು ನಾವಲ್ಲಿ ಬರೀಬೇಕಾಗ್ತದೆ, ಮತ್ತು ಪಾಠದ ಹೆಸರು ಅದು ಒಳಗೊಂಡಿರಬೇಕಾಗ್ತದೆ. ಹಂಗಂತೇಳಿ ಲೇಖಕರ ಹೆಸರ, ಆಕಾರ ಕೃತಿ ಹೆಸರ, ಪಾಠದ ಹೆಸರ ಒಂದೊಂದು ಬರೆದಿಟ್ರಲ್ಲ, ಅವುಗಳನ್ನು ವಾಕ್ಯ ರೂಪದೊಳಗೆ ನಾವು ಬರೀಬೇಕಾಗ್ತದೆ. ಅದು ಹೆಂಗೆ ಅನ್ನುವಂಥದ್ದನ್ನು ಈಗ ಮುಂದೆ ನಾನು ಏನು ಉದಾಹರಣೆಗಳನ್ನು ಕೊಟ್ಟಿನಿ, ಆ ಉದಾಹರಣೆಗಳ ಮೂಲಕ ನಾನು ನಿಮಗೆ ವಿವರಣೆಯನ್ನು ಮಾಡ್ತಾ ಹೋಗ್ತೀನಿ ನೋಡಿರಿ. ಆನಂತರ ಎರಡನೇದ್ದು ಅಂತಂದರೆ ಸಂದರ್ಭ ನೋಡಿರಿ. ಆಕಾರ ಇಷ್ಟು ಕರೆಕ್ಟಾಗಿ ಬರೆದ್ರೆ ಅಂದರೆ ಇದಕ್ಕೆ ನಿಮ್ಗೆ 1 ಅಂಕ ಸಿಗ್ತದೆ. ಸಂದರ್ಭ ಬರೀಬೇಕಾಗ್ತದೆ, ಎರಡನೇ ಹಂತ ಇದು. ಇಲ್ಲಿ ಏನೇನು ವಿಷಯ ಒಳಗೊಂಡಿರಬೇಕು ಅಂತಂದರೆ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನುವಂಥ ವಿಷಯವನ್ನು ಒಳಗೊಂಡಿರಬೇಕಾಗ್ತದೆ. ಯಾರು ಹೇಳಿದರು ಆ ಮಾತನ್ನು, ಯಾರಿಗೆ ಹೇಳಿದರು, ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದರು ಅಂತೇಳಿ ಈ 3 ಅಂಶಗಳನ್ನು ಆ ಸಂದರ್ಭ ಅನ್ನುವಂಥದ್ದು ಒಳಗೊಂಡಿರಬೇಕು. ಅದನ್ನು ಒಳಗೊಂಡಿತ್ತು ಅಂತಂದ್ರೆ ಅದಕ್ಕೂ ಒಂದು ನಿಮಗೆ 1 ಅಂಕ ಸಿಗ್ತದೆ. ಏನೂ ಅಂಕಗಳನ್ನು ಕಟ್ ಮಾಡೋದಿಲ್ಲ, ಅದು ಕಂಪ್ಲೀಟಾಗಿ ನಿಮಗೆ 1 ಮಾರ್ಕ್ಸಲ್ಲಿ ಸಿಗ್ತದೆ. ಇನ್ನು ನೆಕ್ಸ್ಟ್ ಸ್ವಾರಸ್ಯದೊಳಗೆ ಏನು ಬರೀಬೇಕು ಅನ್ನುವಂಥದ್ದು. ಎಷ್ಟೋ ನಮ್ಮ ವಿದ್ಯಾರ್ಥಿಗಳು ಆಕಾರವನ್ನು ಬರೀತೀರಿ, ಸಂದರ್ಭವನ್ನು ಬರೀತೀರಿ, ಸ್ವಾರಸ್ಯವನ್ನು ಬರೆಯೋದಿಲ್ಲ ನೋಡಿರಿ. ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೊಟ್ಟಿರ್ತಾರೆ ಆ ಪ್ರಶ್ನೆಯನ್ನು, ಅಥವಾ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಹೀಗಾಗಿ ನಾವು ಸ್ವಾರಸ್ಯವನ್ನು ಬರೀಲೇಬೇಕಾಗ್ತದೆ. ಸ್ವಾರಸ್ಯವನ್ನು ಬರೆದಾಗ ಮಾತ್ರ ನಾವು 3ಕ್ಕೆ 3 ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಹಾಗಾದರೆ ಸ್ವಾರಸ್ಯದೊಳಗೆ ಏನಿರಬೇಕು ಅಂತಂದರೆ ಕೊಟ್ಟಿರುವ ವಾಕ್ಯದ ವಿಶೇಷತೆ ಅಥವಾ ಅದು ನೀಡುವ ಮೌಲ್ಯ ಅಥವಾ ಸಂದೇಶವನ್ನು ಬರೆಯುವು. ಕೊಟ್ಟಂಥ ವಾಕ್ಯದೊಳಗಡೆ ಆ ವಾಕ್ಯ ಯಾವ ವಿಶೇಷತೆಯನ್ನು ಹೇಳ್ತಾ ಇದೆ, ಯಾವ ವಿಶೇಷವನ್ನು ಒಳಗೊಂಡಿದೆ, ಅಥವಾ ಯಾವ ಮೌಲ್ಯವನ್ನು ಅದು ನಮಗೆ ಕೊಡ್ತಾ ಇದೆ, ಅಥವಾ ಅದು ಯಾವ ಸಂದೇಶವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ಸ್ವಾರಸ್ಯದೊಳಗಡೆ ಬರೀಬೇಕಾಗ್ತದೆ. ಈ ಹಂತ ಬರೆದ್ರೆ ಅಂದರೆ ಇದಕ್ಕೆ 1 ಅಂಕ ಸಿಗ್ತದೆ ನೋಡಿರಿ. ಎಷ್ಟು ಸರಳ ಅದ ನೋಡಿರಿ. 3ಕ್ಕೆ 3 ಅಂಕ ತೆಗೆದುಕೊಳ್ಳುವಂಥದ್ದು. ಆಕಾರ ಬರೆದ್ರೆ 1 ಮಾರ್ಕ್ ಸಿಕ್ತು, ಸಂದರ್ಭ ಬರೆದ್ರೆ 1 ಮಾರ್ಕ್ಸು, ಸ್ವಾರಸ್ಯ ಬರೆದ್ರೆ 1 ಮಾರ್ಕ್ ಸಿಕ್ತು. ಹೀಗೆ 3ಕ್ಕೆ 3 ಅಂಕಗಳನ್ನು ನಾವು ಪಡ್ಕೊಳ್ಬಹುದು, ಸರಿನಾ? ಈಗ ಈ ಉದಾಹರಣೆಗಳ ಮೂಲಕ ನಾವು ನೋಡ್ತಾ ಹೋಗೋಣ್ರಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದವ್ರಿಗೂ ಸಹಿತ ನೆಕ್ಸ್ಟ್ ಉದಾಹರಣೆ ವಿಡಿಯೋವನ್ನು ಕಂಟಿನ್ಯೂ ನೋಡ್ತಾ ಹೋಗ್ರಿ. ಸರಿ, ಈಗ ಒಂದು ಸಂದರ್ಭ,
ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅಂತ ನಿಮಗೆ ಸಂದರ್ಭ ಸಹಿತ ಬರಲಿಕ್ಕೆ ಪ್ರಶ್ನೆ ಬಂದಿರ್ತದ ಅವಾಗ ಏನು ಬರಿಬೇಕು ಅಂತಂದ್ರೆ ಮೊದಲಿಗೆ ಆಕರ 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 ಅಂತ ಬರಿತೀವಿ ಆಕರ ಅಂತ ಬರೆದ ಯಾವ ರೀತಿಯಾಗಿ ನಾನು ಬರೆದಿದ್ದೇನೆ ನೋಡಿ ಇಲ್ಲಿ ಈ ವಾಕ್ಯವನ್ನು ಅರಾಮಿತ್ರ ಅವರು ಬರೆದ ಮಹಾಭಾರತ ಅಂದ್ರೆ ವ್ಯಾಸ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣ ಮರದ ಗಿಳಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇಷ್ಟು ಬರೆದ್ರೆ ಅಂತಂದ್ರೆ ನಿಮಗೆ ಒಂದು ಮಾರ್ಕ್ ಸಿಗ್ತದ ಒಂದು ಮಾರ್ಕ್ ಸಿಗ್ತದ ಇಷ್ಟು ಬರೆದ್ರೆ ನೋಡ್ರಿ ಈ ವಾಕ್ಯವನ್ನು ನೋಡ್ರಿ ಅರಾಮಿತ್ರ ಈ ಪಾಠದ ಲೇಖಕರವರು ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಅನ್ನುವಂಥದ್ದು ಈ ಪಾಠದ ಆಕರ ಕೃತಿ ಈ ಪಾಠದ ಹೆಸರು ಒಣ ಮರದ ಗಿಳಿ ಸರಿನಾ ಇದನ್ನು ನಾವು ವಾಕ್ಯ ರೂಪದೊಳಗೆ ಬರೆದಿದ್ದೀವಿ ಈ ವಾಕ್ಯವನ್ನು ಅರಾಮಿತ್ರ ಅವರು ಬರೆದ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ವಣಮರದ ಗಿಳಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಎಷ್ಟು ಬರೆದ್ರೆ ಒಂದು ಅಂಕ ಸಿಕ್ತು ಇನ್ನೊಂದು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಲೇಖಕರ ಹೆಸರನ್ನು ಬರೆಯುವಾಗ ಅದನ್ನು ನಾವು ಒಂಟಿ ಉದ್ಧರಣ ಚಿಹ್ನೆ ಅದಕ್ಕೆ ಹಾಕಬೇಕು ನಾನು ಹಾಕಿದೆ ನೋಡ್ರಿ ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತ ಏನು ಕರಿತೀವಿ ಹಾಗೆ ಇಲ್ಲಿ ನಾವು ಒಂಟಿ ಉದ್ಧರಣ ಚಿಹ್ನೆಯನ್ನು ಹಾಕಬೇಕು ಅಂದ್ರೆ ಅದು ಆ ಶಬ್ದ ಆ ಹೆಸರು ನಮಗೆ ಹೈಲೈಟ್ ಆಗಿ ಕಾಣಿಸ್ತದೆ ಎದ್ದು ಕಾಣಿಸ್ತದೆ ಆ ವಾಕ್ಯದೊಳಗಡೆ ಹಾಗೆ ಅದಕ್ಕೆ ಅಂಡರ್ಲೈನನ್ನು ಕೂಡ ಮಾಡಿರಿ ಸೊ ನಾನು ಇಲ್ಲಿ ವಿಡಿಯೋದೊಳಗಡೆ ಪಿ ಪಿ ಟಿ ಒಳಗಡೆ ಬೋಲ್ಡ್ ಮಾಡಿದ್ದೀನಿ ನಾವು ಹೆಂಗೆ ಬೋಲ್ಡ್ ಮಾಡ್ಬೇಕ್ರಿ ಅಂತೇಳಿ ಅಂದ್ಕೋಬೋದು ನೀವೇನು ಬೋಲ್ಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೇನು ಮಾಡಿರಿ ಜಸ್ಟ್ ನೀವು ಒಂಟಿ ಉದ್ಧರಣ ಚಿಹ್ನೆಯನ್ನು ಹಾಕಿರಿ ಮತ್ತು ಅದಕ್ಕೆ ಅಂಡರ್ಲೈನನ್ನು ಎಳೆದು ಬಿಟ್ರಿ ಅಂತಂದ್ರೆ ಆ ಲೇಖಕರ ಹೆಸರಾಗಿರ್ಬೋದು ಆಕರ ಕೃತಿ ಹೆಸರಾಗಿರ್ಬೋದು ಅಥವಾ ಆ ಪಾಠದ ಹೆಸರಾಗಿರ್ಬೋದು ನಮಗೆ ಎದ್ದು ಕಾಣಿಸ್ತದೆ ಸರಿನಾ ಓಕೆ ಈ ರೀತಿಯಾಗಿ ಬರೆದ್ರೆ ಇದು ಆಕರ ಮುಗೀತು ಇನ್ನು ಸಂದರ್ಭ ನೋಡ್ರಿ ಎರಡನೇ ಹಂತ ಸಂದರ್ಭ ಸಂದರ್ಭದೊಳಗಡೆ ನೋಡ್ರಿ ಗಿಳಿಯು ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲ ಪುಷ್ಪ ಭಾರದಿಂದ ಸರಿ ಅದು ಫಲಪುಷ್ಪ ಭಾರತದಿಂದ ಹಾಗೆ ಅಂತಾಗಿದೆ ಅದು ಫಲ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಇಂದ್ರನ ಬಳಿ ವರ ಕೇಳುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು ಇಷ್ಟು ಸಂದರ್ಭ ಬರೆದ್ರೆ ಇದಕ್ಕೆ ನಿಮಗೆ ಒಂದಂಕ ಸಿಗ್ತದೆ ಒಂದಂಕ ಸಿಗ್ತದೆ ಸರಿನಾ ನೋಡ್ರಿ ಯಾರು ಯಾರಿಗೆ ಹೇಳಿದ್ರು ಒಳಗೊಂಡದ ಗಿಳಿಯು ಇಂದ್ರನಿಗೆ ಹೇಳಿತು ನೋಡ್ರಿ ಅದನ್ನು ನಾನು ಏನು ಮಾಡೇನಿ ಅಂಡರ್ಲೈನ್ ಮಾಡಿದ್ದೀನಿ ಗಿಳಿಯು ಇಂದ್ರನಿಗೆ ಹೇಳಿತು ಯಾರು ಯಾರಿಗೆ ಹೇಳಿದ್ರು ಯಾವ ಸಂದರ್ಭದಲ್ಲಿ ಹೇಳಿದರು ಇಂದ್ರನ ಬಳಿ ವರ ಕೇಳುವ ಸಂದರ್ಭದಲ್ಲಿ ಅಂತ ಹಾಕಿದ್ದೀನಿ ನೀವು ಅಂದ್ಕೋಬೋದು ಸರ್ ಹಾಗಾದರೆ ಗಿಳಿಯು ಇಂದ್ರನ ಬಳಿ ವರ ಕೇಳುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು ಇಷ್ಟೇ ಬರೆದ್ರೆ ನಡೀತದನಾ ಅಂಥೇಳಿ ಇಲ್ಲ ಅಲ್ಲಿ ಸಂದರ್ಭ ಅಂತಂದಾಗ ಒಂದಿಷ್ಟು ವಿವರಣೆಯನ್ನು ಬಯಸ್ತದೆ ಆ ಹಂತ ಹೀಗಾಗಿ ನಾವು ಒಂದು ಸ್ವಲ್ಪ ವಿಸ್ತೃತವಾದಂಥ ನಾವು ಸಂದರ್ಭವನ್ನು ಕೊಡಬೇಕಾಗ್ತದೆ ಆದ್ದರಿಂದ ಗಿಳಿಯಲ್ಲೇ ದೇವರಾಜನ ಹತ್ರ ಇಂದ್ರನ ಹತ್ರ ವರವನ್ನು ಕೇಳ್ತಿರುವಂಥ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಲಾಗಿದೆ ಹೀಗಾಗಿ ಆ ಸಂದರ್ಭದೊಳಗೆ ನಾನೇನು ಮಾಡಿಕೊಂಡೇನೆ ಆ ಪುಸ್ತಕದನ್ನು ಎತ್ತಿಕೊಂಡು ಇಲ್ಲಿ ನೇರವಾಗಿ ಅದನ್ನು ಕೊಟ್ಟಿದ್ದೇನೆ ನೀವು ಸಹಿತ ಇದೇ ರೀತಿಯಾಗಿ ಸಂದರ್ಭವನ್ನು ಬರೆಯುವಾಗ ಆ ಏನು ವಾಕ್ಯವನ್ನು ಹೇಳಿರ್ತಾರೆ ಆ ವಾಕ್ಯವನ್ನು ಒಳಗೊಂಡಂಥ ಒಂದು ಪ್ಯಾರ ಆ ಪ್ಯಾರಾದೊಳಗಿನ ಹಿಂದಿನ ಎರಡು ಸಾಲುಗಳನ್ನಾದರೂ ಬಳಸ್ಕೊಡ್ರಿ ಅಥವಾ ಆ ಕೊಟ್ಟಂಥ ಸಾಲಿನ ಮುಂದಿನ ಎರಡು ಸಾಲುಗಳನ್ನಾದರೂ ಬಳಸ್ಕೊಡ್ರಿ ಅಥವಾ ಸಾಮಾನ್ಯವಾಗಿ ಜನರಲ್ ಆಗಿ ಆ ವಾಕ್ಯ ಯಾವ ಪ್ಯಾರಾದೊಳಗೆ ಬಂದದ ಅಥವಾ ಅದು ಯಾವ ಘಟನೆಯನ್ನು ತೋರಿಸ್ತಾ ಇರ್ತದೆ ಅನ್ನುವಂಥ ಆ ಘಟನೆಯನ್ನು ನೀವು ಉಲ್ಲೇಖಿಸಿ ಬರೆದ್ರಿ ಅಂತಂದ್ರೆ ಅದು ಸಂದರ್ಭ ಆಗ್ತದೆ ಇಲ್ಲಿ ನೋಡ್ರಿ ಗಿಳಿಯು ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಇಂದ್ರನ ಬಳಿ ವರ ಕೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಮೂರು ಅಂಕಗಳಲ್ಲಿ ಎರಡು ಅಂಕ ಸಿಕ್ಕಾಗಾಯಿತು ಯಾಕಂದರೆ ಆಕಾರ ಬರೆದ್ರಿ ಸಂದರ್ಭ ಬರೆದ್ರಿ ಎರಡು ಅಂಕ ಬಂತು ಇನ್ನೊಂದು ಅಂಕ ಯಾವ ಹೆಂಗೆ ಪಡ್ಕೊಳ್ಳೋದು ಅಂತಂದರೆ ಸ್ವಾರಸ್ಯ ಕೊನೆಯ ಹಂತ ಸ್ವಾರಸ್ಯ ಸ್ವಾರಸ್ಯವನ್ನು ಯಾವ ರೀತಿ ಬರೀಬೇಕು ಅಂತಂದರೆ ನಾನು ಹೇಳಿದೆ ಅದರೊಳಗಡೆ ಆ ವಾಕ್ಯದ ವಿಶೇಷತೆ ಇರಬೇಕು ಇಲ್ಲ ಮೌಲ್ಯ ಇರಬೇಕು ಇಲ್ಲ ಸಂದೇಶ ಇರಬೇಕು ಅಂತ ಇಲ್ಲಿ ನೋಡ್ರಿ ನಮಗೆ ಸಹಾಯ ಮಾಡಿದವರು ದುರ್ಬಲ ಗಳಿಗೆಯಲ್ಲಿ ಇದ್ದಾಗ ನಮ್ಮ ಸ್ವಾರ್ಥಕ್ಕಿಂತ ಅವರ ಒಳಿತನ್ನೇ ಬಯಸಬೇಕು ಎಂಬುದು ಈ ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ನೋಡ್ರಿ ಯಾಕಂದರೆ ಗಿಳಿಗೆ ಇಂದ್ರ ವರ ಕೇಳ್ತೇನೆ ವರ ಕೊಡ್ತೇನೆ ಕೇಳು ಅಂತಂದಾಗ ಅದು ಯಾವ ವರ ಕೇಳಿದ್ರೂ ಕೂಡ ಇಂದ್ರ ಕೊಡಲಿಕ್ಕೆ ತಯಾರಾಗಿದ್ದ ಆದರೆ ಗಿಳಿ ಮಾತ್ರ ತನ್ನ ಸ್ವಾರ್ಥಕ್ಕೋಸ್ಕರ ಯಾವ ವರವನ್ನು ಕೇಳಲಿಲ್ಲ ಅದು ತನಗೆ ಸಹಾಯವನ್ನು ಮಾಡಿದ ಎಷ್ಟೋ ವರ್ಷದಿಂದ ಆಶ್ರಯ ಕೊಟ್ಟಂತಹ ಆ ಮರಕ್ಕೋಸ್ಕರ ಏನು ಮಾಡಿತು ಅಂತಂದರೆ ವರವನ್ನು ಕೇಳಿತು ಆದ್ದರಿಂದ ಈ ವಾಕ್ಯದ ಸ್ವಾರಸ್ಯ ಸಂದೇಶ ಮೌಲ್ಯ ವಿಶೇಷತೆ ಅಂತಂದರೆ ನಮಗೆ ಸಹಾಯ ಮಾಡಿದವರು ದುರ್ಬಲ ಗಳಿಗೆಯೊಳಗಿದ್ದಾಗ ಅವರು ಕೆಟ್ಟ ಗಳಿಗೆಯಲ್ಲಿದ್ದಾಗ ನಮ್ಮ ಸ್ವಾರ್ಥಕ್ಕಿಂತ ಅವರ ಒಳಿತನ್ನೇ ನಾವು ಬಯಸಬೇಕು ಅನ್ನುವಂಥದ್ದು ಈ ಒಂದು ವಾಕ್ಯದ ಸ್ವಾರಸ್ಯ ಆಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಹೀಗೆ ಒಂದು ವಾಕ್ಯವನ್ನು ಸಂದರ್ಭಕ್ಕೆ ಕೊಟ್ಟಾಗ ನಾವಲ್ಲಿ ಆ ಸ್ವಾರಸ್ಯ ಅಂದ ತಕ್ಷಣ ಆ ವಾಕ್ಯ ನಮಗೆ ಯಾವ ಸಂದೇಶವನ್ನು ಕೊಡ್ತದೆ
ಯಾವ ಮೌಲ್ಯವನ್ನು ಕೊಡ್ತದೆ ಅಥವಾ ಆ ವಾಕ್ಯವನ್ನು ಯಾರೋ ಒಬ್ಬರು ಹೇಳಿರ್ತಾರಲ್ಲ ಅಥವಾ ಯಾರಿಗೋ ಹೇಳ್ತಿರ್ತಾರಲ್ಲ ಆ ವ್ಯಕ್ತಿಯೇ ಯಾವ ವಿಶೇಷತೆಯನ್ನು ಹೇಳ್ತಾ ಇದೆ ಯಾವ ಗುಣವನ್ನು ಹೇಳ್ತಾ ಇದೆ ಅನ್ನುವಂಥದ್ದು ನಿಮ್ಮಲ್ಲಿ ಬಳಸ್ಕೊಂಡು ನಿಮ್ಮದೇ ಆದ ಮಾತುಗಳಲ್ಲಿ ಬರೆದ್ರೆ ಅಂತಂದರೆ ಅದು ಸರಿಯಾದ ಸ್ವಾರಸ್ಯ ಆಗ್ತದೆ. ಹಿಂಗೆ ನಾ ಏನು ಕೊಟ್ಟೇನೆ ಹಿಂಗೆ ಬರೀಬೇಕಂತೇನಿಲ್ಲ, ನಿಮಗೆ ಯಾವ ಮೌಲ್ಯ ಕಾಣಿಸ್ತದೆ ಯಾವ ಸ್ವಾರಸ್ಯ ಕಾಣಿಸ್ತದೆ ಯಾವ ವಿಶೇಷತೆ ಕಾಣಿಸ್ತದಲ್ಲ ಅದನ್ನು ನೀವಲ್ಲಿ ಬಳಸ್ಕೊಂಡು ಬರೀಬೇಕಾಗ್ತದೆ. ಒಟ್ಟಿನೊಳಗೆ ಸಂದರ್ಭ ಅಂದ ತಕ್ಷಣ ಈ ಮೂರು ಹಂತಗಳನ್ನು ಅದು ಒಳಗೊಂಡಿರಬೇಕು, ಮೂರು ಹಂತಗಳನ್ನು ಒಳಗೊಂಡಿರಬೇಕು ಅಂದರೆ ಮಾತ್ರ ಅದು ಸರಿಯಾದದ್ದಾಗ್ತದೆ. ಹಾಗಿದ್ದಾಗ ಮಾತ್ರ ನಮಗೆ ಮೂರಕ್ಕೆ ಮೂರು ಅಂಕಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಪದ್ಯದಿಂದ. ಇದು ಏನಿ ಪದ್ಯದಿಂದ ಆಯ್ಕೆ ಮಾಡಿಕೊಂಡಂಥ ಒಂದು ಸಂದರ್ಭ ಇಲ್ಲಿ ನೋಡ್ರಿ. ನಮ್ರತೆಗೆ ನಾ ಕರಗುತ್ತೇನೆ, ಇಲ್ಲಿ ಆಕಾರವನ್ನು ಬರೆದಿದ್ದೇನೆ ನೋಡ್ರಿ. ಆಕಾರ ಮೊದಲನೇ ಹಂತ, ಆಕಾರ ಮೊದಲಿಗೆ ಆಕಾರ ಅಂತ ಹಾಕಬೇಕು ನೋಡ್ರಿ. ಎಕ್ಸಾಕ್ಟ್ ನಾ ಇಲ್ಲಿ ಏನು ಬರೆದಿದ್ದೀನಿ ಈ ಸ್ಲೈಡ್ ಒಳಗಡೆ, ನೀವು ಸಹಿತ ನಿಮ್ಮ ಪರೀಕ್ಷೆ ಒಳಗಡೆ ಎಕ್ಸಾಕ್ಟ್ ಹಿಂಗೆ ಬರಿಬೇಕು. ಯಥಾವತ್ ನಾ ಏನು ಕೊಟ್ಟೇನಿ ಹಿಂಗೆ ಬರಿಬೇಕು. ಹಿಂಗೆ ಬರೆದ್ರಣ ನಿಮಗೆ ಮೂರಕ್ಕೆ ಮೂರು ಅಂಕ ಸಿಗ್ತದೆ. ಕೆಲವರೆಲ್ಲ ಆಕಾರ ಅಂತ ಬರೆಯಂಗಿಲ್ಲ, ಸುಮ್ಮನೆ ಮ್ಯಾಟ್ರ್ ಬರಿತಿರ್ತೀರಿ. ಸಂದರ್ಭ ಅಂತ ಬರೆಯಂಗಿಲ್ಲ, ಸುಮ್ಮನೆ ವಿಷಯ ಬರಿತಿರ್ತೀರಿ. ಸ್ವಾರಸ್ಯ ಅಂತ ಬರೆಯಂಗಿಲ್ಲ, ವಿಷಯ ಬರಿತಿರ್ತೀರಿ. ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಆಕಾರ ಅಂತ ಬರೀರಿ, ಅದಕ್ಕೆ ಕೆಳಗೆ ಒಂದು ಅಂಡರ್ಲೈನನ್ನು ಹಾಕಿರಿ, ವಿವರಣಾತ್ಮಕ ಚಿಹ್ನೆ ಹಾಕಿ ಮುಂದೆ ವಿಷಯ ವಿವರಣೆ ಕೊಡ್ರಿ. ಈ ಆಕಾರ ಬರೆದ ನಂತರ ಕೆಳಗೆ ಒಂದು ಸಾಲ ಲೈನ್ ಗ್ಯಾಪ್ ಬಿಡ್ರಿ, ಒಂದು ಲೈನ್ ಗ್ಯಾಪ್ ಬಿಡ್ರಿ. ಇದಕ್ಕೆ ಇದಕ್ಕೆ ಏನು ಮಾಡಿರಿ, ಒಂದು ಲೈನ್ ಇಲ್ಲಿ ಗ್ಯಾಪ್ ಅನ್ನ ಬಿಡ್ರಿ. ಆ ಲೈನ್ ಬಿಟ್ಟು ನೆಕ್ಸ್ಟ್ ಲೈನ್ ಒಳಗಡೆ ಸಂದರ್ಭ ಅಂತ ಬರ್ರಿ, ಅಂಡರ್ಲೈನ್ ಹಾಕಿರಿ, ವಿವರಣಾತ್ಮಕ ಚಿಹ್ನೆ ಹಾಕಿರಿ, ವಿವರಣೆ ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಮತ್ತು ಇಲ್ಲೊಂದು ಲೈನ್ ಗ್ಯಾಪ್ ಅನ್ನ ಬಿಡ್ರಿ, ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ. ನೆಕ್ಸ್ಟ್ ಸ್ವಾರಸ್ಯ ಅಂತ ಬರ್ರಿ, ಅಂಡರ್ಲೈನ್ ಹಾಕಿರಿ, ವಿವರಣಾತ್ಮಕ ಚಿಹ್ನೆ ಕೊಡ್ರಿ. ಆ ನಂತರ ಅದರದ ವಿವರಣೆಯನ್ನು ಕೊಡ್ರಿ. ಅದೊಂದು ಸಿಸ್ಟಮೆಟಿಕ್ಕಾಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತದೆ. ವ್ಯಾಲ್ಯೂಯೇಷನ್ ಮಾಡುವಾಗ ಏನು ಚಂದ ಬರೆದಾರಪ್ಪ ಉತ್ತರ ಅಂತ ಅಟ್ರ್ಯಾಕ್ಟಿವ್ ಆಗ್ತದೆ, ಅದಕ್ಕೋಸ್ಕರ ಆ ರೀತಿಯಾಗಿ ಬರೀರಿ. ಸರಿ, ಇಲ್ಲಿ ಆಕಾರ ನೋಡ್ರಿ, ಪದ್ಯ ಇದು. ಆಕಾರ, ಈ ವಾಕ್ಯವನ್ನು ಸುಕನ್ಯಾ ಮಾರುತಿ ಅವರು ಬರೆದ ಸಮಗ್ರ ಕವನ ಸಂಕಲನ ಎಂಬ ಕೃತಿಯಿಂದ ಆಯ್ದ ಏಣಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ನೋಡ್ರಿ. ಆಕಾರ ಇಲ್ಲಿ ಈ ಪದ್ಯ ಬರೆದವರು ಸುಕನ್ಯಾ ಮಾರುತಿ ಅವರು. ಈ ಪದ್ಯವನ್ನು ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದರೆ ಅದು ಸಮಗ್ರ ಕವನ ಸಂಕಲನ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಸುಕನ್ಯಾ ಮಾರುತಿ ಅವರು ಬರೆದ ಸಮಗ್ರ ಕವನ ಸಂಕಲನ ಎಂಬ ಕೃತಿಯಿಂದ ಆಯ್ದ ಏಣಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಈ ರೀತಿಯಾಗಿ ನಾವು ಆಕಾರವನ್ನು ಬರಿಬೇಕಾಗ್ತದೆ. ಎಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ ಈ ಹಂತಕ್ಕೆ. ಇನ್ನು ಎರಡನೇ ಹಂತ ಸಂದರ್ಭ. ಸಂದರ್ಭ ನೋಡಿರಿ, ಏನಿಯು ನಮ್ರತೆಗೆ ನಾ ಕರಗುತ್ತೇನೆ, ಗೆಳೆಯ ಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ. ಕ್ಷಮಿಸಿ, ಅಲ್ಲಿ ಗೆಳೆಯ ಬಲ್ಲವರನ್ನು ಅಂತಾಗಿದೆ, ಅದು ಗೆಳೆಯ ಬಲ್ಲವರನ್ನು ಅಲ್ಲ, ಬೆಳೆಯ ಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಏನಿಯು ತನ್ನ ಮೇಲೇರಿ ಹೋಗುವವರಿಗೆ ಈ ಮೇಲಿನ ಮಾತನ್ನು ಹೇಳಿದೆ ನೋಡ್ರಿ. ಏನಿಯು ಆ ಕೊನೆಯ ಪ್ಯಾರಾದ ನೋಡ್ರಿ, ಆ ಪದ್ಯದ ಕೊನೆಯ ಪ್ಯಾರಾದೊಳಗಿಂದ ಸಾಲನ ನಮಗೆ ಕೊಟ್ಟಿರ್ತಾರೆ. ಹಂಗೆ ಕೊಟ್ಟಾಗಲ್ಲಿ ಏನಿಯು ಹೇಳ್ತದೆ, ನಮ್ರತೆಗೆ ನಾ ಕರಗುತ್ತೇನೆ, ಬೆಳೆಯ ಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಏನಿಯು ತನ್ನ ಮೇಲೇರಿ ಹೋಗುವವರಿಗೆ ಮೇಲಿನ ಮಾತನ್ನು ಹೇಳಲಾಗಿದೆ ನೋಡ್ರಿ. ಇದ್ರೊಳಗೆ ಯಾರು ಹೇಳಿದರು, ಏನು ಹೇಳ್ತೀವಿ, ಯಾರಿಗೆ, ತನ್ನ ಮೇಲೇರಿ ಹೋಗುವವರಿಗೆ, ಯಾವ ಸಂದರ್ಭದೊಳಗೆ, ನಮ್ರತೆಗೆ ನಾ ಕರಗುತ್ತೇನೆ, ಬೆಳೆಯಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ, ಹೀಗೆ ಮೂರು ಅಂಶಗಳನ್ನು ಒಳಗೊಂಡದ. ಹೀಗೆ ನೀವು ಸಂದರ್ಭದೊಳಗಡೆ ವಿವರಣೆಯನ್ನು ಕೊಟ್ಟು ಬರೆದ್ರಿ ಅಂತಂದ್ರೆ ಈ ಹಂತಕ್ಕೂ ಸಹಿತ ನಿಮಗೆ ಒಂದು ಅಂಕ ಕಣ್ಣು ಮುಚ್ಚಿ ನಿಮಗೆ ಸಿಗ್ತದೆ ನೋಡಿ. ನಂತರ ಸ್ವಾರಸ್ಯ ಹಾಗಾದರೆ ಈ ವಾಕ್ಯ ಯಾವ ಸಂದೇಶವನ್ನು ಕೊಡ್ತದೆ, ಯಾವ ಮೌಲ್ಯವನ್ನು ಕೊಡ್ತದೆ ಅಂತಂದರೆ, ವಿದ್ಯೆಗೆ ವಿನಯವೇ ಭೂಷಣ ಎಂಬಂತೆ ವಿನಯದಿಂದ ನಡೆದುಕೊಂಡಾಗ ಎಂಥವರಾದರೂ ಕರೆಗೆ ನಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತಾರೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ನೋಡ್ರಿ. ಈ ವಾಕ್ಯದ ವಿಶೇಷತೆ ಏನಂದ್ರೆ ನಮಗೆ ನುಡಿದ್ರನ ಗೊತ್ತಾಗ್ತದೆ ಏನು ಆ ಪದ್ಯದೊಳಗಡೆ ಹೇಳ್ತದೆ, ನಮ್ರತೆಗೆ ನಾ ಕರಗ್ತೇನೆ, ಬೆಳೆಯಬಲ್ಲವರಿಗೆ ಮಾತ್ರ ಎತ್ತಿ ಹಿಡಿತಾನೆ ಅಂತ ಹೇಳ್ತದೆ. ಆದ್ದರಿಂದ ನಾವು ಮೇಲೇರಿ ಅಹಮ್ಮನ್ನು ಸಾಧಿಸಿಕೊಂಡು ನಮ್ಮ ಬೆಳವಣಿಗೆಗೆ ಕಾರಣರಾದವರು ನಾವು ತಿರಸ್ಕಾರ ಮಾಡಬಾರದು. ನಾವು ಎಷ್ಟೇ ವಿದ್ಯಾವಂತರಾದರೂ ಕೂಡ ವಿದ್ಯೆಗೆ ವಿನಯವೇ ಭೂಷಣ ಎಂಬಂತೆ ವಿನಯದಿಂದ ನಡೆದುಕೊಂಡಾಗ ಎಂಥವರಾದರೂ ಕರಗಿ ನಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತಾರೆ ಅನ್ನುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಅಂತ. ಹೀಗೆ ನೀವು ಸ್ವಾರಸ್ಯವನ್ನು ಬರೆದ್ರಿ ಅಂತಂದ್ರೆ ಇದಕ್ಕೂ ಸಹಿತ ನಿಮಗೆ ಕಣ್ಣು ಮುಚ್ಚಿ ಒಂದು ಮಾರ್ಕ್ ಸಿಗ್ತದೆ. ಅಥವಾ ವಿದ್ಯಾರ್ಥಿಗಳೇ ನಿಮಗೆ ಸ್ಪಷ್ಟ ಆಯಿತು ಅಂತ ಅಂದ್ಕೊಂಡ್ಬಿಡ್ತೇನೆ. ಈಗ ಎಕ್ಸಾಕ್ಟ್ಲಿ ಸ್ವಾರಸ್ಯವನ್ನು ಹೇಗೆ ಬರೀಬೇಕು, ಸಂದರ್ಭ ಹೇಗೆ ಬರೀಬೇಕು, ಆಕಾರವನ್ನು ಹೇಗೆ ಬರೀಬೇಕು ಅನ್ನುವಂಥದ್ದು ಇನ್ನೊಂದು ಕೊನೆಯ ಉದಾಹರಣೆ ಮೂಲಕ ನಿಮಗೆ ಸ್ಪಷ್ಟಪಡಿಸಿಬಿಡ್ತೇನೆ ನೋಡ್ರಿ. ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಿಂದ ಒಂದು ಉದಾಹರಣೆ. ನೋಡ್ರಿ, ನಾಣಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ. ಇದು ಯುದ್ಧ ಅನ್ನುವಂಥ ಪಾಠದಿಂದ ಆಯ್ದುಕೊಂಡಂಥ ಒಂದು ವಾಕ್ಯ. ಯುದ್ಧ ಪಾಠವನ್ನು ಬರೆದಂಥವರು ಸಾರಾ ಅಬೂಬಕರ್ ಅವರು. ಆ ಪಾಠದ ಆಕಾರ ಕೃತಿ ಚಪ್ಪಲಿಗಳು, ಸರಿನಾ? ಅದನ್ನು ಆಕಾರ ಅಂದ ತಕ್ಷಣ ನಾವು ಆಕಾರದೊಳಗೆ ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಅಂತಂದರೆ ನೋಡ್ರಿ, ಆಕಾರ ಅಂತ ಬರೆಯೋದು
ಈ ಮೇಲಿನ ಮಾತನ್ನು ಸಾರಾ ಅಬೂಬಕರ್ ಅವರು ಬರೆದ ಚಪ್ಪಲಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಇಷ್ಟು ಬರೆದ್ರೆ ಅಂತಂದರೆ ಇದು ಆಕರ ನಿಮಗೆ ಇದಕ್ಕೆ ಒಂದು ಅಂಕ ಸಿಕ್ತು ನೋಡ್ರಿ. ಇದರೊಳಗಡೆ ಲೇಖಕರ ಹೆಸರದ, ಪಾಠದ ಆಕರ ಕೃತಿಯದ, ಪಾಠದ ಹೆಸರದ, ಈ ರೀತಿ ನಾವು ವಾಕ್ಯ ರೂಪದೊಳಗಡೆ ಬರೀಬೇಕಾಗ್ತದೆ. ಕೆಲವು ಸಂದರ್ಭದೊಳಗೆ ವಿದ್ಯಾರ್ಥಿಗಳು ಆಕರ ಅಂತ ಬಂದಾಗ ಏನು ಮಾಡ್ತಿರ್ತಾರೆ ಅಂದರೆ ಲೇಖಕರ ಹೆಸರು ಸಾರಾ ಅಬೂಬಕರ್, ಆಕರ ಕೃತಿ ಚಪ್ಪಲಿಗಳು, ಪಾಠ ಯುದ್ಧ ಅಂತ ಈ ರೀತಿ ಬರೀತೀರಿ, ಹಂಗೆ ಬರೀಬಾರ್ದು. ಅದನ್ನು ವಾಕ್ಯ ರೂಪದೊಳಗೇ ನಾವು ಬರೀಬೇಕಾಗ್ತದೆ. ಈ ಮೇಲಿನ ಮಾತನ್ನು ಸಾರಾ ಅಬೂಬಕರ್ ಅವರು ಬರೆದ ಚಪ್ಪಲಿಗಳು ಎಂಬ ಕಥಾಸಂಕಲನದಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ನಾವು ಬರೆದಿವೆ ಅಂತಂದರೆ ಅದಕ್ಕೆ ಸರಿಯಾಗಿ ಆಗ್ತದೆ, ಅದಕ್ಕೆ ನಮಗೆ ಒಂದು ಅಂಕ ಸಿಗ್ತದೆ. ಹಾಗೇನು ಎರಡನೇ ಹಂತ ಸಂದರ್ಭ ನೋಡ್ರಿ, ಸಂದರ್ಭದೊಳಗೆ ಏನೇನು ಇರಬೇಕು ಅಂತಂದರೆ ಯಾರು ಯಾರಿಗೆ ಯಾವ ಸಂದರ್ಭ ಅನ್ನುವಂಥದ್ದು ಇರಬೇಕು ನೋಡ್ರಿ. ಈ ವಾಕ್ಯವನ್ನು ನಾನು ಯಾವ ರೀತಿಯಾಗಿ ಇದಕ್ಕೆ ಸಂದರ್ಭ ಬರೆದೇನೆ ಅಂತಂದರೆ, ಮುದುಕಿಯು ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ರಾಹಿಲನನ್ನು ಕರೆದುಕೊಂಡು ಹೋದಳು. ಆತನು ತೆವಳುತ್ತ ಕಾಲೆಳೆಯುತ್ತ ಮುದುಕಿಯನ್ನು ಹಿಂಬಾಲಿಸಿ ಮಂದ ಬೆಳಕಿನಲ್ಲೇ ನರಳುತ್ತಿದ್ದಾಕೆಯನ್ನು ನೋಡಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ರಾಹಿಲನು ಮುದುಕಿಗೆ ಹೇಳಿದನು. ಅಂತಂದರೆ ರಾಹಿಲ ಕಾಲು ನೋವಿನಿಂದ ಮುದುಕಿಯ ಮನೆಯೊಳಗೆ ಆಶ್ರಯವನ್ನು ಪಡ್ಕೊಳ್ತಾನೆ. ಅದೇ ಸಂದರ್ಭದೊಳಗಡೆ ಆ ಮುದುಕಿಯ ಮನೆಯೊಳಗೆ ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ಬಳಲ್ತಾ ಇರ್ತಾಳೆ. ಮನೆಗೆ ಬಂದ ತಕ್ಷಣ ಆ ನೋವು ರಾಹಿಲ್ನಿಗೆ ಕೇಳಿಸ್ತದೆ. ಅವಾಗ ಏನು ಎಂತ ಅಂತ ಕೇಳಿದ್ರೆ, ಈ ಸೊಸೆ ನನ್ನ ಸೊಸೆಗೆ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದಾಳೆ ಅಂತ ಹೇಳಿದಂಥ ಸಂದರ್ಭದೊಳಗೆ ನಾನು ಆಕೆಯನ್ನು ಪರೀಕ್ಷಿಸ್ತೇನೆ ಅಂತೇಳಿ ರಾಹಿಲ ಹೇಳ್ತಾನೆ. ಆವಾಗ ಆ ಮುದುಕಿ ಅವನನ್ನು ಕರ್ಕೊಂಡು ಆ ಕೋಣೆಗೆ ಹೋಗ್ತಾಳಲ್ಲ, ಕೋಣೆಗೆ ಹೋದ ತಕ್ಷಣ ಆ ಮಹಿಳೆಯನ್ನು, ಗರ್ಭಿಣಿ ಮಹಿಳೆಯನ್ನು ನೋಡಿದ ರಾಹಿಲ ಆ ಮುದುಕಿಗೆ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಆ ಸಂದರ್ಭವನ್ನು ನಾನು ಅಲ್ಲಿ ಕರೆಕ್ಟಾಗಿ ಬಳಸ್ಕೊಂಡಿದ್ದೇನೆ ನೋಡಿರಿ. ಮುದುಕಿಯು ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ರಾಹಿಲನನ್ನು ಕರೆದುಕೊಂಡು ಹೋದಳು. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ನೋಡಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ರಾಹಿಲನು ಮುದುಕಿಗೆ ಹೇಳಿದನು. ನೋಡ್ರಿ, ನೀವು ಸಹಿತ ಇಲ್ಲೇ ಯಾರು ಯಾರಿಗೆ ಹೇಳಿದರು ಅನ್ನುವಂಥದ್ದನ್ನು ಅಂಡರ್ಲೈನ್ ಮಾಡಬೇಕಾಗ್ತದೆ. ನಾನು ಹೇಗೆ ಇಲ್ಲೇ ರಾಹಿಲನು ಮುದುಕಿಗೆ ಅಂತ ಅಂಡರ್ಲೈನ್ ಮಾಡಿನ ಹಾಗೆ, ಯಾವ ಸಂದರ್ಭ ಅನ್ನುವಂಥದ್ದು ನೋಡ್ರಿ, ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ನೋಡಿದ ಸಂದರ್ಭ ಅಂತದಲ್ಲ, ಅದನ್ನು ಸಹಿತ ನಾನು ಅಂಡರ್ಲೈನ್ ಮಾಡಿದ್ದೀನಿ. ನೀವು ಸಹಿತ ಅದನ್ನು ಅಂಡರ್ಲೈನ್ ಮಾಡಿರಿ. ಯಾಕಂತಂದರೆ ಅದು ಅಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ ಆ ಎಕ್ಸಾಕ್ಟ್ ಏನು ಬೇಕಾಗಿರ್ತದೆ ಅದು ಎದ್ದು ಕಾಣ್ತದೆ ನಮಗೆ. ಸರಿ, ಆವಾಗ ಖುಷಿಯಾಗಿ ಅಂಕಗಳನ್ನು ಕೊಟ್ಬಿಡ್ತೇವೆ. ಭಾಳ ಇವ್ಯಾಲ್ಯೂಯೇಷನ್ ಮಾಡೋರು ಭಾಳ ಈಸಿ ಆಗ್ತದೆ, ಮತ್ತು ಉತ್ತರ ಕೂಡ ಹೆಂಗೆ ಅನಿಸಿರ್ತದೆ, ಸಿಸ್ಟಮೆಟಿಕ್ ಅಂತ ಅನಿಸಿರ್ತದೆ, ಭಾಳ ಚೆನ್ನಾಗಿ ಕಾಣಿಸ್ತಿರ್ತದೆ. ಹೀಗಾಗಿ ನಾವು ಆ ರೀತಿಯಾಗಿ ಮಾಡಬೇಕಾಗ್ತದೆ. ನಂತರ ಏನು ಸ್ವಾರಸ್ಯ, ಮೂರನೇ ಹಂತ ಸ್ವಾರಸ್ಯ. ಸ್ವಾರಸ್ಯದೊಳಗೆ ಏನನ್ನು ಕೊಟ್ಟಿದ್ದೀವಿ ಅಂತಂದರೆ, ರಾಹಿಲನು ತನ್ನ ಕಾಲು ನೋವಿನಿಂದ ಬಳಲುತ್ತಿದ್ದರೂ ಗರ್ಭಿಣಿಯನ್ನು ನೋವಿನಿಂದ ಪಾರು ಮಾಡಬೇಕೆನ್ನುವ ಹೃದಯ ವೈಶಾಲ್ಯತೆ ಈ ವಾಕ್ಯದ ಸ್ವಾರಸ್ಯ. ನನಗಿಲ್ಲಿ ಹೃದಯ ವೈಶಾಲ್ಯತೆ ಕಾಣ್ತದೆ, ರಾಹಿಲನ ಹೃದಯ ವೈಶಾಲ್ಯತೆ ಕಾಣಿಸ್ತದೆ, ಅದಕ್ಕೋಸ್ಕರ ನಾನು ಹಾಗೆ ಬರೆದಿದ್ದೀನಿ. ನಿಮಗೆ ಇನ್ನೊಂದು ಬೇರೆ ಏನಾದರೂ ಮೌಲ್ಯ ಕಾಣಿಸ್ತಾ ಇತ್ತು ಅಂತಂದರೆ, ಬೇರೆ ಯಾವುದೋ ಒಂದು ಸಂದರ್ಭ ನಿಮಗೆ ಸಂದರ್ಭ ಅಥವಾ ವಿಶೇಷತೆ ಏನೋ ಕಾಣಿಸ್ತಾ ಇತ್ತು ಅಂತಂದರೆ ಅದನ್ನು ನೀವು ಅಲ್ಲಿ ಬರಿಬೋದು. ನಾ ಬರೆದಂಗೆ ಬರೀಬೇಕಂತೇನಿಲ್ಲ, ನಿಮಗೆ ಯಾವ ಮೌಲ್ಯ ಕಾಣಿಸ್ತದೆ, ಯಾವ ಸಂದೇಶ ಕಾಣಿಸ್ತದೆ, ಯಾವ ವಿಶೇಷತೆ ಕಾಣಿಸ್ತದೆ ಅದನ್ನು ನೀವು ಅಲ್ಲಿ ಬಳಸ್ಕೊಂಡು ಸ್ವಾರಸ್ಯವನ್ನು ಬರೀಬಹುದು. ನೋಡಿ, ರಾಹಿಲ ತಾಣ ಈಗಾಗಲೇ ಕಾಲು ನೋವಿನಿಂದ ಬಳಲ್ತಾ ಇದ್ದ, ಆದರೂ ಸಹಿತ ಆ ಗರ್ಭಿಣಿಯನ್ನು ನೋವಿನಿಂದ ಪಾರು ಮಾಡಬೇಕು, ಯಾಕಂದರೆ ನಾನು ಡಾಕ್ಟರ್ ಅದೇನಿ ಅನ್ನುವಂಥ ಒಂದು ಹೃದಯ ವೈಶಾಲ್ಯದಿಂದ ಅವಳನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾನೆ. ಆದ್ದರಿಂದ ರಾಹಿಲನು ತನ್ನ ಕಾಲು ನೋವಿನಿಂದ ಬಳಲುತ್ತಿದ್ದರು ಗರ್ಭಿಣಿಯನ್ನು ನೋವಿನಿಂದ ಪಾರು ಮಾಡಬೇಕೆನ್ನುವ ಹೃದಯ ವೈಶಾಲ್ಯತೆ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಈ ಒಂದು ವಿಡಿಯೋದೊಳಗಡೆ ಸಂದರ್ಭವನ್ನು ಹೆಂಗೆ ಬರೀಬೇಕು, ಯಾವ್ಯಾವ ಹಂತಗಳನ್ನು ಬರೀಬೇಕು, ಆಕಾರವನ್ನು ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು, ಈ ಮೂರು ಹಂತಗಳನ್ನು ನಾವು ಬರೆದಿವಿ ಅಂತಂದರೆ ನಮಗೆ ಮೂರು ಅಂಕಗಳು ಕೂಡ ಭಾಳ ಸರಳವಾಗಿ ಸಿಗ್ತಾವೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಆಯಿತು, ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಕ್ಲಿಯರ್ ಆಗಿತ್ತು ಅಂತಂದರೆ ದಯವಿಟ್ಟು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕೂಡ ಕಮೆಂಟನ್ನು ಮಾಡಿರಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕನ್ನುವಂಥದ್ದನ್ನು ಕೂಡ ದಯವಿಟ್ಟು ನೀವು ಕಮೆಂಟನ್ನು ಮಾಡಿದಿರಿ ಅಂತಂದರೆ ಆ ಒಂದು ಟಾಪಿಕ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೇನೆ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಅಥವಾ ನಮ್ಮ ವಿಡಿಯೋಗಳು ನಿಮಗೆ ಕಂಟಿನ್ಯೂ ಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗಡೆ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ, ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು, ತಮಗೆಲ್ಲರಿಗೂ ಧನ್ಯವಾದಗಳು. ತಮ್ಮ ಎನ್ಯುವಲ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್.